ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ. ಮೇಡಮ್, ಸಿಪಿ ಯೋಗೇಶ್ವರ ನಮ್ಮಲ್ಲಿ ಈ ಸಲ ಗೆದ್ದವ್ರೆ. ಫಸ್ಟ್ ಸಾರಿ ಬರೀ ಮೋಸನೆ, ಫಸ್ಟ್ ಸಾರಿ ನಮಗೆ ಟಿವಿ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ, ಎರಡನೇ ಸಲ ಜನಕ್ಕೆ ಮೋಸ ಮಾಡಿದ್ರೆ ಕೇಬಲ್ ಕೊಡ್ತೀನಿ ಅಂದ್ರೆ ತಾಲೂಕೆಲ್ಲ ಕೊಡ್ಲಿಲ್ಲ, ಆಮೇಲೆ ಮೂರನೇ ಸಲ ಮಡ್ದೆ ಕೊಟ್ಟರು ಮೋಸ ಮಾಡಿ ಪಕ್ಷ ಚೇಂಜ್ ಮಾಡ್ತಾರೆ. ಈಗ ನಾಲ್ಕನೇ ಸಲ ನಮ್ಮ ಅಶ್ವತ್ತಂತ ಎಮ್ ಎಲ್ ಎ ಆಗಿರು, ಅವ್ರನ್ನೂ ಸೋಲ್ಸೆ ಮೋಸ ಮಾಡಿ ಬೇರೆ ಪಕ್ಷ ಸೇರಿಸ್ಕೊಂಡು ಗೆದ್ರು. ಈಗ ಆರು ಏಳು ಸೋತಿದ್ರು, ಈ ಸಲ ಸೋಲ್ತಾರೆ. ಯಾಕೆಂದ್ರೆ ಯಾವಾಗಲೂ ಅದೇ ಬರೀ ಚೇಂಜ್ ಮಾಡೋದು ಚೇಂಜ್ ಮಾಡೋದು ಇದೇ ಕೆಲಸ ಅವ್ರದ್ದು. ಆಮೇಲೆ ಇನ್ನೇನು ಈಗೇನು ಕೊಡ್ತೀನಿ ಅಂತ ಹೇಳಿದ್ರು, ಏನು ಕೊಡ್ತೀನಿ ಅಂತ ಹೇಳಲಿಲ್ಲ. ಈಗ ಕೊಟ್ಟದ್ರು ರಾತ್ರಿಯಿಂದ ಬಿ ಜೆ ಪಿ ಕೊಂಡಿದ್ರು, ಈಗೇನಾರು ಕೊಡ್ತೀನಿ ಅಂತ ಹೇಳಿದ್ರೆ ಏನಾರು ಮಾಡ್ಬೋದು, ಏನು ಕೊಡ್ತೀನಿ ಅಂತ ಹೇಳಿದ್ರು, ಏನು ಕೊಡೋಕ್ಕಾಗೋದಿಲ್ಲ. ಈಗ ಡಿ ಕೆ ಶಿವಕುಮಾರಲ್ಲಿ ಈಗ ಸುರೇಶಲ್ಲಿ ಸೋಲ್ಸಿ ಹೋಗ್ತಾರೆ. ಈಗ ನಮ್ಮ ಮಾಜಿ ಪ್ರಧಾನ ದೇವೇಗೌಡರ ಬಗ್ಗೆ ಅಗ್ರವಾಗಿ ಮಾತಾಡೋರು ಆಂಬುಲೆನ್ಸ್ ಬದ್ರೆ ಅಂತ, ಅದು ನಮಗೆ ಪ್ಲಸ್ ಪಾಯಿಂಟು. ಈಗ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು ಪ್ಲಸ್ ಪಾಯಿಂಟು, ನಮಗೆ ಏನೋ ಶಕ್ತಿ ಯೋಜನೆ ನಿಲ್ಲಿಸ್ತೀವಿ ಅಂತ, ಅದು ಪ್ಲಸ್ ಪಾಯಿಂಟು. ನಮ್ಮ ಮುಸದ್ದಿ ದೇವೇಗೌಡರ ಬಗ್ಗೆ ಇಲ್ಲಿರೋ ಅಪಪ್ರಚಾರ ಎಲ್ಲ ಮಾಡ್ತಾವ್ರೆ, ಖಂಡಿತ ಅವೆಲ್ಲ ಆಗದಿರೋ ಕೆಲಸ. ಅನುಕಂಪದ ಅಲೆ ಏನಾದರೂ ವರ್ಕೌಟ್ ಆಗುತ್ತಾ ಈ ಸಲ ಕುಮಾರಸ್ವಾಮಿಗೆ? ಹೌದೌದು, ಖಂಡಿತ ಆಯ್ತದೆ ಅನುಕಂಪದ ಅಲೆ. ಆಮೇಲೆ ನಮ್ಮ ತಾಲೂಕಿನಲ್ಲಿ ಜೆ ಡಿ ಎಸ್ ಬಿಟ್ಟರೆ ಇನ್ಯಾವುದೂ ಇಲ್ಲ, ಅದಂದ್ರೆ ಎರಡು ಮಾತಿಲ್ಲ. ಜೆ ಡಿ ಎಸ್ ಪಕ್ಷನೇ ನಾವು, ಪಕ್ಷಕ್ಕೋಸ್ಕರ ದುಡಿತೇವೆ ನಾವು, ಇವ್ರೆಲ್ಲ ಸಂಘಟನೆ ಮಾಡಿಬಿಟ್ಟಿದೀವಿ. ಅಲ್ಲ ಜೆ ಡಿ ಎಸ್, ಜೆ ಡಿ ಎಸ್. ಓಕೆ, ಇನ್ನೊಂದು ಮುಖ್ಯ ಏನಂದ್ರೆ, ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗ, ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಒಂದು ಕ್ಯಾಂಡಿಡೇಟ್ ಆಗಿ ನಿಂತವ್ರೆ ಆದ್ರೆ ನಮ್ಮ ಚನ್ನಪಟ್ಟಣ ತಾಲೂಕು ಯಾವ ಮಟ್ಟಕ್ಕೆ ಬೆಳಿಬೋದು, ಯಾವ ಮಟ್ಟಕ್ಕೆ ಬೆಳಿಬೋದು ಅನ್ನೋದು ಜನ ಅರ್ಥ ಮಾಡ್ಕೊತಾರೆ. ಅಲ್ಲಿ ಹೊರಗಿಂದ ಬಂದವ್ರೆ, ಇಲ್ಲಿ ಹೊರಗಡೆಯಿಂದ ಬಂದವ್ರೆ, ಆ ಊರು ಈ ಊರು ಪ್ರಶ್ನೆ ಬರಲ್ಲ. ನಮ್ಮೂರು ಜನ ಅಂತ ನಾವು ಅಂತೀವಿ, ಈಗ ನಮ್ಮೂರು ನಮ್ಗೆ ಆಗಲ್ಲ. ನಮ್ಗೆ ಹೊರಗಡೆ ಅವ್ರು ಬಂದಾಗ ನಮ್ಮ ಪ್ರೀತಿ ತೋರಿಸಿದಾಗ ಅವ್ರು ಆಟೋಮೆಟಿಕ್ ಆಗಿ ಬೆಳೆಸ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ನಿಖಿಲ್ ಕುಮಾರ್ ಸ್ವಾಮಿ ಅವರ ಪರವಾಗಿ ಬ್ಯಾರೇಜ್ ಕಟ್ಟಬೇಕಾರೆ ಇದೇ ಕಾರಣ, ಸಾಕ್ಷಿ ಸಮೇತ ಇದೆ ನೋಡಿ ಮೇಡಮ್, ಇಲ್ಲ ಇದೆ ನೋಡಿ ಮೇಡಮ್, ಸೇಮ್ ಇದೆ. ದೇವೇಗೌಡರು ಮ್ಯಾನೇಜ್ ಆಗ್ಬೇಕಾದ್ರೆ ಇದೇ ಕಾರಣ ನೋಡಿ, ಎಷ್ಟನೇ ಎಸ್ ಪಿಲ್ ಮಾಡಿದಾರೆ ಅಂದ್ರೆ ಡೀಟೇಲ್ಸ್ ಇದೆ. ಇದು ಬಿಟ್ಟು ಇನ್ನೇನು ಮಾಡಕ್ಕೆ, ನಾವು ಸುಳ್ಳು ಹೇಳೋಕ್ಕೆಲ್ಲ ಏನು ಮಾಡೋದು ಇದೇ ಕಾರಣ ನೋಡಿ ಮೇಡಮ್. ಇದು ಅವ್ರಿಲ್ಲ ಅಂದ್ರೆ ಯಾವುದು ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಆಗ್ತಿರ್ಲಿಲ್ಲ. ಓಕೆ, ನಿಖಿಲ್ ಕುಮಾರ್ ಸ್ವಾಮಿ ಅವರ ಪರವಾಗಿ ಎಚ್ ಡಿ ಕುಮಾರ್ ಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಆಲ್ ಎನ್ ಡಿ ಎದಲ್ಲಿ ಇರುವಂತಹ ನಾಯಕರು ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಸಿಪಿ ಯೋಗೇಶ್ವರ ಅವರ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷವೇ ಬಂದು ನಿಂತಿದೆ. ನಿಂತಿದೆ ಮೇಡಮ್, ಚನ್ನಪಟ್ಟಣ ತಾಲೂಕಲ್ಲಿ ಇಡೀ ಕಾಂಗ್ರೆಸ್ ಪಕ್ಷನೇ ಬಂದು ಆಡಳಿತ ಇದೆ ಬಂದಿದ್ದಾರೆ ಮೇಡಮ್. ಅಷ್ಟೇ, ನಮ್ದು ಆಡಳಿತ ಇಲ್ಲ, ಎಲ್ಲ ಜನಗಳೇ ಮತದಾರೇ ಆಡಳಿತ ಮೇಡಮ್, ಮತದಾರಗಳೇ ಆಡಳಿತ ಅಧಿಕಾರಿಗಳು ಮೇಡಮ್, ನಮಗೆ ಇನ್ಯಾರು ಇಲ್ಲ ಮೇಡಮ್. ಅಷ್ಟೇ, ನಮ್ಮವರೇ ಮೇಡಮ್ ಓಟು. ಈ ಸತಿ ಕಾಂಗ್ರೆಸ್ ಅವರು ಅಲ್ಲಿ ನಿಂತಿದ್ದಾರೆ ಅಂತನ್ಬಿಟ್ಟು ಬಂದ್ರೆ, ಈ ಸತಿ ಇಲ್ಲೇ ಗೆಲ್ಬೇಕು ಅಂತೇನು, ಅವ್ರು ಇಲ್ಲಿಗೆ ಮಾಡಬೇಕು ಅಂತೇನು, ಎಲ್ಲೆಲ್ಲ ಪಿತೂರಿ ಮಾಡ್ತಾರೆ. ಈಗ ನಿಖಿಲ್ ಅವ್ರು ಅಲ್ಲೂ ಪಿತೂರಿ ಮಾಡಿದ್ರು, ಇಲ್ಲೂ ಮಾಡೋಣ ಏನು ಅಂತನ್ಬಿಟ್ಟು ಮಾಡ್ತಾವ್ರೆ. ಯಾವುದೇ ಕಾರಣಕ್ಕೆ ಏನೇ ಮಾಡ್ಕೊಂಡು ಎಂತ ಮಿನಿಸ್ಟರ್ ಬಂದ್ರು ಗೆಲ್ಲಲ್ಲ ಮೇಡಮ್. ಕಾಂಗ್ರೆಸ್ ಅಂದ್ರೆ ಮುಗೀತು, ಕಾಂಗ್ರೆಸ್ ಅಂತ ಹೋದಾಗ್ಲೇನೆ ಯೋಗೇಶನ್ ಕತೆ ಮುಗೀತು. ಅವ್ನು ಬೇಕಾದ್ರೆ ಇಂಡಿಪೆಂಡೆಂಟ್ ನಿಂತಿರ ಏನಾರೋ ಒಂದು ಇದು ಫೈಟ್ ಇತ್ತು, ಕಾಂಗ್ರೆಸ್ ಹೋದ ತಕ್ಷಣ ನಮ್ ಜನ ಎಲ್ಲ ಉಲ್ಟಾ. ಮುಸ್ಲಿಂ ಬಾಂಧವ್ ಹೋಗ್ತಾರೆ ನಿಖಿಲ್ ಕುಮಾರಸ್ವಾಮಿಗೆ, ಅದೊಂದು ಬೇರೆ ಅದನ್ನೇ ಕಾಂಗ್ರೆಸ್ ಓಟು ನಿಖಿಲ್ ಕುಮಾರ್ ಓಟು ಮೇಡಮ್. ಈಗ ಅವ್ರು ಹೋಗಿರೋ ಕಾರಣ ಇಷ್ಟೇ, ಮುಸ್ಲಿಂ ಅವ್ರು ಓಟ್ ಬಂದ್ಬಿಟ್ರೆ ನಾವು ಗೆದ್ದು ಬಿಡ್ತೀವಿ. ಬಿಜೆಪಿ ಇದ್ದಾಗ ನಾವು ಮುಸ್ಲಿಂ ಅವ್ರು ಓಟ್ ಬರಲಿಲ್ಲ, ಬಿಜೆಪಿ ಲಿ ಎರಡು ಸತಿನೂ ಸೋತೋಗಿನಿ ಅಂದ್ರು. ಎರಡು ಸತಿ ಸೋತೋಗಿದ್ರು, ಹೆಂಗೋ ಅನುಕಂಪದಿಂದ ಹೆಂಗೋ ಎಮ್ ಎಲ್ ಸಿ ಕೊಟ್ಟಿದ್ರು, ಅದನ್ನು ಬಿಟ್ಬಿಟ್ಟು ಹೊಂಟೋದ್ರಲ್ಲ. ಇರೋ ಒಂದಿನ ನಾಳೆ ಹೋಯ್ತೀನಿ ಅಂತನ್ಬಿಟ್ಟು ಜನಕ್ಕೆಲ್ಲ ಗೂಬೆ ಮಾಡ್ಬಿಟ್ಟು ನಾಳೆ ಹೋಯ್ತೀನಿ, ನಾಳೆ ಇಲ್ಲೇ ನಿಂತ್ಕೋತೀನಿ, ನಾನು ಇಲ್ಲೇ ಇರ್ತೀನಿ, ಪಕ್ಷದಲ್ಲೇ ಓಡಾಡಬೇಕು ಅಂತಂದ್ರು. ನೈಟ್ ಆ್ಯಂಡ್ ನೈಟ್ ಯಾಕೆ ಹೊಂಟೋದ್ರು ಇವ್ರು, ಕೊಡಲ್ಲ ಅಂತ ಯಾಕಂದ್ರು ಇವರು, ಕೊಡಲ್ಲ ಅನ್ನೋದಕ್ಕೆ ಸಾಕ್ಷಿ ತೋರಿಸ್ಲಿ ಮೇಡಮ್. ಅವರು ಕುಮಾರಸ್ವಾಮಿ ಅವ್ರು ಕೊಡಲ್ಲ ಅಂತಂದಿದ್ರಂತಲ್ಲ, ಅದನ್ನ ತೋರಿಸ್ಲಿ ಬೇಕಾದ್ರೆ. ಪಕ್ಷದಿಂದ ನಿಲ್ಲಲ್ಲ ನಾನು, ಜೆ ಡಿ ಎಸ್ ಅಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಭವಿಷ್ಯ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು. ಈಗ ಆರ್ ಅಶೋಕ್ ಅವ್ರು ಅಲ್ಲಿಲ್ವಾ, ಈಗ ಇವರೆಲ್ಲ ಹಂಗೆ ಅನ್ನಂಗೆ ಇದ್ದಿದ್ರೆ ಆರ್ ಅಶೋಕ್ ಅವರು, ಇವ್ರು ಅಶ್ವಥ್ ನಾರಾಯಣ ಅವರು ಯಾರಿಗೆ ಸಪೋರ್ಟ್ ಮಾಡ್ಬೇಕಾಯ್ತು ಇವ್ರಿಗೆ? ಇವ್ರಿಗೆ ಯಾರಿಗೂ ಸಪೋರ್ಟ್ ಮಾಡ್ತೀನಿ ನಾನು, ಬೇರೆ ಪಕ್ಷ ಕೊಂಡೋಯ್ತೀನಪ್ಪ ಅಂದ್ರೆ ಹೋಯ್ತಾನೆ ಇರಲಿಲ್ಲ. ಅವರು ಡೆಲ್ಲಿಗೆಲ್ಲ ಕರ್ಕೊ ಹೋಗಿ ಇವ್ರಿಂದ ಅವರು ಸುತ್ತಾಡ್ಕೊಂಡು ಇರೋ ಅವಮಾನನೂ ಮಾಡ್ಬಿಟ್ಟು ಹೋದ್ರು. ಈಗ ಬಿ ಜೆ ಪಿಗೆ ಅವಮಾನ ಮಾಡೋರೆ, ತಿರ್ಗಾ ಇವ್ರು ನೆಕ್ಸ್ಟ್ ಅದೇ ಇವ್ರ ಗತೆ. ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀರಾ? 15,000 to 20,000 ತಾಲೂಕು ಮೇಡಮ್. ಅಲ್ಲಿ ಕಾಂಗ್ರೆಸ್ ಎಲ್ಲೇ, ಕಾಂಗ್ರೆಸ್ ಎಲ್ಲೇ ಜಾಗ ಇಲ್ಲ ವಿಧಾನಸೌಧದಲ್ಲಿ. ಈ ಯೋಗೇಶ್ವರ ಸಾಹೇಬರ್ ಗೆದ್ಬಿಟ್ಟು ಯಾವ ಮಿನಿಸ್ಟರ್ ಆಯ್ತಾರೆ ಯಾವ ಗ್ಯಾರಂಟಿ ಮೇಡಮ್? ಸೋತ್ರ ಅವ್ರು ಇರದೇ ಇಲ್ಲ ಮೇಡಮ್, ಯಾರೋ ಹೇಳ್ತಾರಲ್ಲ ಹೋಗೋದೇ ದಾರಿಗೆ ಅಂತ ಅಷ್ಟೇ ಮೇಡಮ್. ಅಷ್ಟೇ ಮಾಡ್ಕೋಬೇಕು ಮೇಡಮ್. ಅವ್ರು 3 ವರ್ಷ ಇರೋದಿನ್ನ, ಇನ್ 3 ವರ್ಷ ಐತೆ. ಹೆಂಗೋ ಆಯ್ತು ನಿಂತ್ಕೊಂಡು, ಇವ್ರು ಒಲ್ವಗೆ ಹೆಂಗೋ ಮಾಡ್ಕೊಂಡು 3 ವರ್ಷ ನಿಂತಿದ್ರೆ ನೆಕ್ಸ್ಟ್ ಮುಂದಕ್ಕೆ ನೋಡುವ ಅಂತ ಏನೋ ಮಾಡಿರೋರು. ಇವ್ರು 3 ವರ್ಷಕ್ಕೆ ಈಗ ಕುಮಾರಸ್ವಾಮಿ ಅವರು ಇದ್ದಿದ್ರು ಸದ್ಯದಂಗೆ ಎಮ್ ಎಲ್ ಸಿ ಆಗಿರೋರ, ಅಲ್ಲೇ ಇರ್ತಿದ್ರ ಎಮ್ ಎಲ್ ಸಿ ಆಗಿ, ಈಗ ಯಾಕೆ ಮಾತಾಡಿದ್ರು? ಕುಮಾರಸ್ವಾಮಿ ಅವರು ಒಂದು ಆಡಿಯೋ ರಿಲೀಸ್ ಮಾಡ್ತಾರೆ, ಅದು ಕೂಡ ಪ್ರಚಾರದ ವೇಳೆಯಲ್ಲಿ ಡಿ ಕೆ ಸುರೇಶ್ ಅವರ ಒಂದು ಆಡಿಯೋ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಚನ್ನಪಟ್ಟಣದಲ್ಲಿ ಅವ್ರು ಮಾತಾಡಿದ ಯೋಗೇಶ್ ಬಗ್ಗೆ ಮಾತಾಡಿದ್ರು, ಅವರು ತೋರಿಸಿದಾರಲ್ಲ ಸುರೇಶ್ ಅವರು ಮಾತಾಡಿದ ಯೋಗೇಶ್, ಇವರು ಕುಮಾರ್ ಅಂತ ತೋರಿಸವ್ರೆ.
ಆಡಿ ಬಿಡು, ಏನ್ ನಡೆಯಲ್ಲ ನಡೆಯಲ್ಲ. ಅದೊಂದು ಈಗ ಕುಮಾರಸ್ವಾಮಿ ಅವರು 5 ವರ್ಷ ಎಲ್ಲ ಓಡಾಡದ್ರಾಗಲ್ಲ, ಕಡೆಯಲ್ಲಿ ಉಳಿದಿರೋ ಎಲೆಕ್ಷನ್ ಇನ್ನು 10 ದಿವಸ ಇದ್ದಂಗೆ ಓಡಾಡಿದ್ರೆ ಗೆದ್ಕೋ ಬರ್ತೀವಿ ಅಂದವ್ರಲ್ಲ, ಆ ಪೂರ್ತಿ ವಿಡಿಯೋ ಎಷ್ಟು ತೆಗೆದವ್ರು ನೋಡಿ. ಕಡೆಯಲ್ಲಿ ಮಾತಾಡೋದು ಮಾತ್ರ ಎತ್ಬಿಟ್ಟು ಕಟ್ ಮಾಡ್ಬಿಟ್ಟು ಕೊಡೋದಲ್ಲ, ಬರೀ ಇಷ್ಟು ಎಷ್ಟು ಮಾತ್ರ ಹೇಳ್ತಾರಾ ಕುಮಾರಸ್ವಾಮಿ ಅವರು 5 ವರ್ಷದಿಂದಿಲ್ಲ ಅಂತ. ಅದು ಯಾರೋ ಅಂದಿರೋದು ಆಪೋಸಿಟ್ ಅವರು, ಅವ್ರು ಅಂದಿರೋದಕ್ಕೆ ಈ ಕಡೆಯಿಂದ ಇವ್ರ ಈ ಕಡೆಯಿಂದ ಪ್ರತ್ಯುತ್ತರ ಕೊಟ್ಟವ್ರೆ. ಆ ಕಡೆ ಮಾತ್ರ ಕಟ್ ಮಾಡ್ಬಿಟ್ಟು 10 ದಿವಸ ಮಾತ್ರ ಮಾಡೋದು ಮಾತ್ರ ಓಡಾಡೋದು ಅಂತ ಅದೊಂದೇ ದೊಡ್ಡದನ್ನು ತೆಗಿತಾವ್ರೆ. ಆಡಿಯೋ ಮಾಡೋದು ಫೇಕ್, ಅದು ಅದು ಮಾಡಿರೋದಲ್ಲ, ಕುಂಬಾರಣ ಹತ್ರ ಮಾತಾಡೋದೇ ಇಲ್ಲ. ಅದು ಜನಗಳ ಬಗ್ಗೆ ಅವ್ರು ಭಾರಿ ಸಿಂಪತಿ ಜಾಸ್ತಿ, ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಸಿಂಪತಿ ಇದೆ ಅವ್ರಿಗೆ, ದೇವೇಗೌಡರಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ. ಅದನ್ನ ನಾವು ಟಾರ್ಗೆಟ್ ಮಾಡಬಾರದು. ಓಕೆ, ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀರಾ? 30,000 ಒಳಗಡೆ ಬಿಡ್ತಾರೆ. 2 ಎಲೆಕ್ಷನಲ್ಲಿ ಕುಂಬಾರಣ ಕ್ಯಾನ್ವಾಸ್ಗೆ ಬಂದಿಲ್ಲ, ಊರಲ್ಲಿ ಇವತ್ತು ಯಾರು ಜನ ನೋಡಿಲ್ಲ. ನಾವು ಕಾರ್ಯಕರ್ತರುಗಳೇ ನಿಂತ್ಕೊಂಡು ಹೋರಾಟ ಮಾಡಿ ಗೆಲ್ಸಿದೀವಿ. 2 ಎಲೆಕ್ಷನಲ್ಲಿ ನೀರಾವರಿ ಅಂತಾರಲ್ಲ, ಈಗ ನೀರಾವರಿ ಅಂತಾರಲ್ಲ ಮೇಡಮ್, 2 ಬಾರಿ ಕುಮಾರಸ್ವಾಮಿ ಅವ್ರಿಗೆ ಇದ್ದಾಗ ನೀರಾವರಿ ಇರ್ಲಿಲ್ವಾ ಜನಕ್ಕೆ? ಅವಾಗ ಇರ್ಲಿಲ್ವಾ ನೀರಾವರಿ? ಅವಾಗ ಯಾಕೆ ಗೆಲ್ಲಿಲ್ಲ? ಸುಮ್ಮನೆ ಯಾವುದೋ ಒಂದು ನೀರಾವರಿ ಒಂದು ಯೋಜನೆ ಈ ಕಡೆಯಲ್ಲಿ ಈಗ ಬಿಟ್ಬಿಟ್ಟು ಹೊಂಟಾಗವ್ರೆ, ಕಾಂಗ್ರೆಸ್ ಅವ್ರ ಜೊತೆಗೆ ಅವರೇ ಅಂತನ್ಬಿಟ್ಟು ನೀರಾವರಿ ನೀರಾವರಿ ಅಂತಾರೆ. ಹಂಗಂದ್ರೆ ನಾವು ಕೋರ್ಟ್ ಮಾಡೋರು, ಯೋಗೇಶ್ವರ್ ಅವ್ರು ಬಂದಾಗ ಬಸ್ ಸ್ಟ್ಯಾಂಡ್ ಕಟ್ಟವ್ರೆ ಎಲ್ಲ ಹೊಡೆದಾಕ್ಬಿಟ್ಟು ಹೊಸ್ದಾಗ ಮಾಡ್ಬೇಕು. ಕುಮಾರಸ್ವಾಮಿ ಅವ್ರು ನಾನು ಮಾಡಿದ್ದೀನಿ, ತೋರ್ಸಾಯ್ತು. ನೀರಾವರಿ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿ ಸದಾನಂದ ಗೌಡರು ಮೇಡಮ್ ಕಾರಣ ಕರ್ತ ಪಾಪ. ಸುಮ್ನೆ ಇವರೆಲ್ಲ, ಅವರು ಕಾಂಗ್ರೆಸ್ MLA ಆಗಿದ್ರು ಅಷ್ಟೇ, ಕನ್ಸರ್ಟ್ನವ್ರು ಬಿಟ್ಟು ಮಾಡಕ್ ಆಗಲ್ಲ ಅಂತ ಮಾಡಿದ್ರು. ಬಟ್ ಯೋಗೇಶ್ವರ ಅವರು ಮಾಡಿಲ್ಲ, ಬಟ್ ಸದಾನಂದ ಗೌಡರು ಸಾಹೇಬ್ ಮುಖ್ಯಮಂತ್ರಿ ಆಗಿದ್ದಾಗ ನೀರಾವರಿ ಚನ್ನಪಟ್ಟಣ ತಾಲೂಕು. ದೇವೇಗೌಡ ಡ್ಯಾಮ್ ಆದದ್ದು, ದೇವೇಗೌಡ ಹೊರಗಡೆ ನಿಖಿಲ್ ಡ್ಯಾಮ್ ಆಯ್ತು, ಸದಾನಂದ CM ಆದಾಗ ಇದು ಮಾಡೋದು ಅಷ್ಟೇ. ಅಷ್ಟೇ ಆ ತರ ಮಾಡಿದ್ರೆ ಅವ್ರು ಯಾಕೆ ಸೋತರು? ಇಂಪಾರ್ಟೆಂಟ್ ಏನ್ ಗೊತ್ತಾ, ಉಲ್ವಾಡಿ ಅವರು ಜಡ್ಜ್ ಇದ್ರು, ಜಡ್ಜ್ ರಮೇಶ್ ಅಂತ, ಅವರು ಮಾಡ್ಲಿಲ್ಲ ಅಂದ್ರೆ ಇದು ಯಾವ ಕಾರಣಕ್ಕೂ ಆಯ್ತಿರ್ಲಿಲ್ಲ ಮೇಡಮ್. 159 ಕೋಟಿ ಸ್ಯಾಂಕ್ಷನ್ ಮಾಡಿದ್ ಯಾರು ಮೇಡಮ್? ಇವ್ರು ಮಾಡಿದ್ರಾ? ಸದಾನಂದ ಗೌಡರು. ಅದು ಎಲ್ಲಿಂದ ಬಂತು? BJP ಬಂತು. BJP ಅವರಿಂದ ನಾವೇನು ಗೆಲ್ಲಿಲ್ಲ ಪಲ್ಲಿಲ್ಲ ಅಂತ ಇವ್ರು ಅಂತಾರಲ್ಲ, ಅವ್ರ ಅಲ್ಲ ಮಾಡ್ಕೊಟ್ಟಿದ್ದಕ್ಕೆ ತಾನೇ ಇವ್ರು ಗೆದ್ಕೊಂಡ್ರು. ಇವ್ರು ಅವಾಗ ಎಲ್ಲಿಂದ ಗೆದ್ದಿದ್ರು? ಇವರು ಸಮಾಜವಾದಿ ಪಕ್ಷ ನಿಂತ್ಕೊಂಡು ಗೆದ್ದಿದ್ದು ಇವರು. ತಿರ್ಗಿ ಅದಾದ್ಮೇಲೆ BJP ಹೋದ್ರು. BJP ಹೋದ್ಮೇಲೆ ನಾನು ಮಾಡ್ಕೊಡ್ತೀನಿ ಅಂದ್ಮೇಲೆ BJP ಇಂದ ಬಂದ್ಮೇಲೆ BJP ಗೆ ನಿಂತು ಹೋರಾಡ್ಬೇಕಲ್ವಾ?